ಎಲ್ಲರೂ ಜನರ ಮುದ್ದೆ ಹೋಗಬೇಕು, ಜನರಿಗೆ ಸಹಾಯ ಮಾಡಬೇಕು, ಜನರ ಕಷ್ಟಕ್ಕೆ ಸ್ಪಂದಿಸಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪಕ್ಷ, ಬಡವರ ಪರವಾಗಿರ್ತಕ್ಕಂಥ ಪಕ್ಷ. ಸದಾ ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಪಕ್ಷ. ಇವೆಲ್ಲ ಜ್ಞಾಪಕ ಮಾಡ್ಕೊಳ್ಳಿ. ಶ್ರೀಮತಿ ಇಂದಿರಾ ಗಾಂಧಿಯವರಿರ್ಬೋದು, ನೆಹರು ಇರ್ಬೋದು, ರಾಜೀವ್ ಗಾಂಧಿಯವರಿರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ನರಸಿಂಹರಾವ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಅವರೆಲ್ಲ ಕಾಲದಲ್ಲೂ ಕೂಡ ಈ ದೇಶದ ಬಡವರಿಗೆ, ನಿರ್ಗತಿಗರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬರೀ ಆರ್ಥಿಕ ಸುಧಾರಣೆ ಅಷ್ಟೇ ಮಾಡಲಿಲ್ಲ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸುಭದ್ರಗೊಳಿಸ್ತಕ್ಕಂಥ ಕೆಲಸ ಅಷ್ಟೇ ಮಾಡಲಿಲ್ಲ. ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಬಂದಿದೆ. ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತೆ ಕಾಯಿದೆ ಅಂತ ಕನ್ನಡಗಳು ಕರೀತೀವಿ. ಯಾರು ತಗೊಂಡವರು ಅದನ್ನು? ವಾಜಪೇಯಿ ತಗೊಂಡಿದ್ದೀರ, ನರೇಂದ್ರ ಮೋದಿ ತಂದಿದ್ರ? ಇಟ್ ಈಸ್ ಮನಮೋಹನ್ ಸಿಂಗ್ ಆಸ್ ಅ ಪ್ರೈಮ್ ಮಿನಿಸ್ಟರ್. ಮನಮೋಹನ್ ಸಿಂಗ್ ಮಾಡಿದ್ದು ರೈಟ್ ಟು ಇನ್ಫಾರ್ಮೇಶನ್ ಯಾರು ತಗೊಂಡ್ಬಂದದ್ದು? ಮನಮೋಹನ್ ಸಿಂಗ್. ರೈಟ್ ಟು ಎಜುಕೇಷನ್ ಯಾರು ತಗೊಂಡ್ಬಂದದ್ದು? ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಇಷ್ಟೇರಿತ್ತ? ನಿನ್ನೆ ಎಮ್ಮ ಬಂದಿದ್ರು ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕಕ್ಕೆ, ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಬಿಜೆಪಿ ಪಕ್ಷದಿಂದ ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರ್ತಕ್ಕಂಥ ವ್ಯಕ್ತಿ. ಅವ್ರು ಹೇಳ್ತಾರೆ, ನಾನು ನಿಮ್ಮ ನಿರೀಕ್ಷೆ ತಕ್ಕ ಕೆಲಸ ಮಾಡಿಲ್ಲ, ಕ್ಷಮಿಸ್ತೀನಿ. ನಿರೀಕ್ಷೆ ತಕ್ಕ ಕೆಲಸ ಮಾಡಲಿಲ್ಲವಂತೆ ಅಂದ್ರೆ ಕೈಲೂರ್ನ ಒಪ್ಕೋತಾ ಇದ್ದಾರೆ ಅಮ್ಮ. ನನಗೆ ಒಂದು ನನ್ನ ವಿರುದ್ಧ ಒಂದು ಮಾತು ಹೇಳಿದ್ದಾರೆ. ಅದೇನಪ್ಪ ಅಂತಂದ್ರೆ, ಸಿದ್ದರಾಮಯ್ಯನವರಿಗೆ ದೇಶದ ಆರ್ಥಿಕತೆ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ, ಮಾಹಿತಿಯ ಕೊರತೆಯಿಂದಾಗಿ ಏನೇನೋ ಹೇಳ್ಬಿಟ್ಟಿದ್ದಾರೆ ಅಂತ. ನಾನು ಕೇಳ್ತೀನಿ ಅಮ್ಮನಿಗೆ, ಸವಾಲು ಆಗ್ತೀನಿ ನಾನು. ನೋಡಮ್ಮ ತಾಯಿ, 15ನೇ ಹಣಕಾಸು ಆಯೋಗದಲ್ಲಿ 5495 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು, ವಿಶೇಷ ಗ್ರ್ಯಾಂಟ್ಸ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ನೀನು ಮಹಾತಾಯಿ, 5495 ಕೋಟಿ ರೂಪಾಯಿಗಳಲ್ಲಿ ಒಂದೇ ಒಂದು ರೂಪಾಯಿನೂ ಕರ್ನಾಟಕಕ್ಕೆ ಕೊಡಲಿಲ್ಲ. ಒಂದು ರೂಪಾಯಿ ಕೊಡಲಿಲ್ಲ. 15th ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿರೋದು ಎಂಬ ರಾಜ್ಯಸಭೆಗೆ ಹೋಗಿ ಕರ್ನಾಟಕದಿಂದ ದೇಶದ ಹಣಕಾಸು ಮಂತ್ರಿಯಾಗಿ ಕೊಡಲ್ಲ ಅಂತಂದು. ಇವರು ಕರ್ನಾಟಕದ ರಾಜ್ಯಸಭೆ ಮೆಂಬರ್ ಆಗ್ಲಿಕ್ಕೆ ಇವ್ರಿಗೆ ಯೋಗ್ಯತೆ ಇದೆಯಂದ್ರೆ, ಮನಮೋಹನ್ ಸಿಂಗ್ ಅವರಿಗೆ ಯೋಗ್ಯತೆ ಇದೆಯಾ? ಆಮೇಲೆ ನರೇಂದ್ರ ಮೋದಿ ಅವರಿಗೆ ಯೋಗ್ಯತೆ ಇದೆಯಾ? ಅವ್ರು ಸರ್ಕಾರದಲ್ಲಿ ಮಂತ್ರಿ, ಇಸ್ ಇಟ್ ದಟ್ ಎ ಫ್ಯಾಕ್ಟ್? ಎಲ್ಲಿ ನೋಡೋಣ, ಲೆಟ್ ಆರ್ ಡಿಸ್ಕ್ಯೂಟ್. 5495 ಕರ್ನಾಟಕಕ್ಕೆ ಬಂದಿದ್ರೆ ಆ ದುಡ್ಡು ಯಡಿಯೂರಪ್ಪನವ್ರಿಗೆ ಸಿಕ್ಕಿದ್ರೆ
ಅದನ್ನೆಲ್ಲ ಈಗ ಕೊರೋನಾ ಟೈಮಲ್ಲಿ ಖರ್ಚು ಮಾಡಬಹುದಾಗಿತ್ತ, ಬಡವರಿಗೆ ಹಂಚಬಹುದಾಗಿತ್ತ, ಮಾಡಲಿಲ್ಲ, ಕೊಡ್ಲಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತಾಳೆ. ರಾಜ್ಯ ಸರ್ಕಾರಗಳು ಶಿಸ್ತಾಗ್ತಿದ್ದಾರೆ. ಈಗೇನ್ ನಡೀತಿದೆ ಮಾಡಿದ್ರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಡೀಸೆಲ್ ಮೇಲೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ತೆರಿಗೆ 3.45 ರೂಪಾಯಿ ಇತ್ತು. ನಿರ್ಮಲಾ ಸೀತಾರಾಮ್ ಈಗ ಎಷ್ಟಿದೆ? 31.84 ರೂಪಾಯಿ ಅಡಿಷನಲ್ ಎಕ್ಸೈಸ್ ಡ್ಯೂಟಿ. ಎಷ್ಟಾಯ್ತು? 3.45 ರೂಪಾಯಿಯಿಂದ ಸುಮಾರು 28 ರೂಪಾಯಿ ಜಾಸ್ತಿ ಆಯ್ತು. ಕಮ್ಮಿ ಮಾಡಮ್ಮ 14 ರೂಪಾಯಿ ಅದರಲ್ಲಿ ತಾಯಿ. ನೀವು ಜಾಸ್ತಿ ಮಾಡಿದ್ದೀರಲ್ಲ ಮನಮೋಹನ್ ಸಿಂಗ್, ಐ ಮೀನ್ ನರೇಂದ್ರ ಮೋದಿ ಅವರು ಬಂದ ಮಾತು ಮಾಡಿದ್ದೀರಲ್ಲ, ಕಮ್ಮಿ ಮಾಡಿ 50%. ರಾಜ್ಯ ಸರ್ಕಾರ ಶಸ್ತ್ರ ಕಟ್ಟದೆ, ಸೇಲ್ ಟ್ಯಾಕ್ಸ್ ಕಟ್ಟದೆ ಕಡಿಮೆ ಮಾಡಿರಿ. ಪೆಟ್ರೋಲ್ ಮೇಲೆ 9.25 ರೂಪಾಯಿ ಇತ್ತು ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ಟುಡೇ 32.98 ರೂಪಾಯಿ. 32.98 ರೂಪಾಯಿ 23 ರೂಪಾಯಿ ಜಾಸ್ತಿ ಆಯ್ತಲ್ಲ, ಕಡಿಮೆ ಮಾಡಿರಿ. ನಿರ್ಮಲಾ ಸೀತಾರಾಮನ್ ನಿಮ್ ಕೈನಲ್ಲಿ ಇದೆಯಮ್ಮ, ಯು ಆರ್ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. ನೀವು ಕಡಿಮೆ ಮಾಡುತ್ತಾಯಿ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ನಮ್ ಕೈಲಿಲ್ಲ, ನಮ್ ಕೈ ನೀರೋ ಬೆಲೆ. ಗ್ಯಾಸ್ ಬೆಲೆ 414 ರೂಪಾಯಿ ಟುಡೇ 1,000 ಆಗಿರ್ಬೇಕು, ನಮ್ಗೆ 900 ರೂಪಾಯಿ ಆಗಿರ್ಬೇಕು. ಎಷ್ಟು ಗ್ಯಾಸ್ ಬೆಲೆ? 850 ಅಂದ್ರೆ 400 ರೂಪಾಯಿಗಿಂತ ಜಾಸ್ತಿ ಆಯ್ತಾ? ಕಡಿಮೆ ಮಾಡಿ. ಅಡಿಗೆ ಎಣ್ಣೆ 195 ರೂಪಾಯಿ 80 ರೂಪಾಯಿ ಏನಮ್ಮ ಬೆಲೆ ಏರಿಕೆ ಇಷ್ಟೊಂದು ಆಗಿದೆಯಲ್ಲ, ನೀವೇ ನಿಮ್ಗೇನ ಮಂತ್ರಿ ಆಗಿದ್ದೀರಿ ಗೊತ್ತಾಗಲ್ಲ. ಪಾಪ ಬಡವ್ರ ಕಷ್ಟ, ಸಾಮಾನ್ಯ ಜನರ ಕಷ್ಟ. ಕೆಲಸ ಇದ್ದೇನೆ, ಬದುಕಿದ್ದೇನೆ, ಊಟಕ್ಕೆ ತೊಂದರೆಯಾಗಿ ನಂತರ ಇರ್ತಕ್ಕಂಥ ಜನರ ಕೆಲಸ ಕಷ್ಟ. ಎಲ್ಲ ಕೂಲಿ ಮಾಡೋ ಜನ ಲಾಕ್ಡೌನ್ ಮಾಡ್ಬಿಟ್ರಿ, ಕೂಲಿಗೆ ಹೋಗಕ್ಕಾಯ್ತ ಜನ. ಮತ್ತೆ ಅವ್ರಿಗೆ ಊಟ ಬೇಕಲ್ಲ, ಯಾರು ಕೊಡೋದು ಊಟ? ನಾನು ಅದಕ್ಕೆ ಹೇಳಿದೆ, ನಾವು ಪಾರ್ಟಿಯಿಂದ ಹೇಳ್ದು 10,000 ರೂಪಾಯಿ ಕೊಡ್ರಿ ಬಡವರಿಗೆ, ಕೂಲಿ ಮಾಡೋರಿಗೆ 10 ಕೆಜಿ ಅಕ್ಕಿ ಕೊಡಿ ಅಂತ ಹೇಳಿದ್ರು. ಕೊಡ್ಬೇಕು ಬೇಡ? ನಾನು 7 ಕೆಜಿ ಫ್ರೀಯಾಗಿ ಕೊಡ್ತಾ ಇದ್ದೆ ಅಲ್ವಾ, ನಮ್ ಸರ್ಕಾರದಲ್ಲಿ ಕೊಡ್ತಾ ಇದ್ದೆ ಅಲ್ವಾ. ಯಾಕೆ ನಿಲ್ಲಿಸಿದೆ ಯಡಿಯೂರಪ್ಪ? ಈಗ 2 ಕೆಜಿನ ಎಷ್ಟ ಎಷ್ಟು 2 ಕೆಜಿನ 7 ಕೆಜಿ ಕುಟುಂಬಕ್ಕೆ ಒಬ್ರಿಗೆ, ನಾನು ಒಬ್ರಿಗೆ 7 ಕೆಜಿ ಕೊಡ್ತಾ ಇದ್ದೆ, ನಿಲ್ಲಿಸ್ಬಿಟ್ಟಿದ್ದೀರಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಿದ್ರೆ 10,000 ರೂಪಾಯಿನೂ ಕೊಡ್ತಿತ್ತು, 10 ಕೆಜಿ ಅಕ್ಕಿನೂ ಕೊಡ್ತಾ ಇದ್ದೆ. ಕೇರಳ ರಾಜ್ಯ 20,000 ಕೋಟಿ ಕೊಟ್ಟರು. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಪ್ರತಿಯೊಬ್ಬರಿಗೆ 4,000 ರೂಪಾಯಿ ಕೊಟ್ಟರು. ಎಲ್ಲ ಬಡತನದ ರೀತಿಯಾಗಿ ನಿಮಗೇನು ನಿಮಗೇನಪ್ಪ ಬರೀತು ರೋಗ? ಯಡಿಯೂರಪ್ಪ ನೀವೇ ತಿಂತೀನಿ, ಬಡವ್ರು ಕೊಡ್ರಿ, ನೀವು ನಿಮ್ಮ ಮಗ ಸೇರ್ತೀರಿ, ರೂಟಿ ಹೊಡೆದದೆ ಹೊಡೆದದೆ ಬಡವ್ರು ಕೊಡಪ್ಪ. ಈಗ ನೋಡಿ ನಿನ್ನೆ ಅವನ ಯಾವನು
ರಾಮದೇವಪುರ ಪಿ ಎ ಆಗಿರೋನು ದುಡ್ಡು ಹೋಗ್ಬಿಟ್ಟ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಯಾರು ಅವ ಹೋಗಿ ವಿಚಾರಣೆ ಮಾಡಿ ಪೊಲೀಸರು ಕಳಿಸ್ಬಿಟ್ಟು ಹೋಗಿ ಮನೆಗೆ ಅಂತ ಹೇಳ್ತಾರೆ. ಹೇಗೆ ಎಲ್ಲ ಶಾಮೀಲ್ ಆಗ್ಬಿಟ್ಟಿದ್ರು ಮಂತ್ರಿಗಳು ಪಿ ಎಗಳು ಯಡಿಯೂರಪ್ಪನ ಮಗ ಎಲ್ಲ ಶಾಮೀಲ್ ಡ್ಯೂಟಿ. ಇಂಥ ಸರ್ಕಾರ ಬೇಕೇನಪ್ಪ ನಿಮಗೆ? ಬೇಕೇನ್ರಿ? ರಾಜಾಜಿನಗರದಲ್ಲಿ ಇದು ರಾಜಾಜಿನಗರ ಯಾರ ಎಂ ಎಲ್ ಎ ಸುರೇಶ್ ಕುಮಾರ್ ಚಾಮರಾಜನಗರದ ಉಸ್ತುವಾರಿ ಉಸ್ತುವಾರಿ ಅಲ್ಲಿ ಆಕ್ಸಿಜನ್ ಕೊಡಿಸಕ್ಕಾಗಲಿ ಆಕ್ಸಿಜನ್ ಕೊಡಿಸಕ್ಕಾಗಲಿ ಹೋಯ್ತು. ಅವ್ರ ಪಿ ಎನ್ ಎ ಸಪ್ಪಿಸುತ್ತೆ. ಇವರೆಲ್ಲ ಮಂತ್ರಿ ಆಗಿರ್ತಲ್ಲ ಯಾಕ ಆರೋಗ್ಯ ಮಂತ್ರಿ ಹೇಳ್ತಾನೆ ಚಾಮರಾಜನಗರದಲ್ಲಿ ಮೂರೇ ಜನ ಸತ್ತದ. ಈ ಸುರೇಶ್ ಕುಮಾರ್ ಪಕ್ಕ ಕೂತ್ಕೊಂಡು ಬಿಡಿ 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 ನೋಡ್ತಿದ್ದೀನಿ. ನಾನು ಈ ತಮಾಷೆಗೋಸ್ಕರ ಹೇಳ್ತಾ ಇಲ್ಲ, ನಾನು ಶಿವಕುಮಾರ್ ಹೋಗಿದ್ದ. 36 ಜನ ಸತ್ತಿದ್ದಾರೆ. ಸರ್ಕಾರ ಯಾರ ಮೇಲೆ ಅವ್ರು ಕ್ರಮ ತಗತ್ತ? ನಾವ್ ಹೇಳುದು ಸುರೇಶ್ ಕುಮಾರ್ ಸುಧಾಕರ್ ಇಬ್ರು ರಾಜೀನಾಮೆ ಕೊಡಬೇಕು. ಡಿಸಿ ಅಲ್ಲಿರ್ತಕ್ಕಂಥ ಡಾಕ್ಟ್ರಿಗಳು ಡಿ ಎಚ್ ಓ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು, ಎಲ್ಲರನ್ನು ಸಸ್ಪೆಂಡ್ ಮಾಡಬೇಕು ಅಂತ. ಅದು ಹೈಕೋರ್ಟ್ನವ್ರು ಹೇಳಿದ್ಮೇಲೆ 24 ಜನಕ್ಕೆ 7 ಲಕ್ಷ ರೂಪಾಯಿ ಮುಂದೆ ಕೈಕೊಂಡು 36 ಜನ ಸತ್ತು. ಏನು ಸುರೇಶ್ ಕುಮಾರ ಅದ್ರ ಬಗ್ಗೆ ಮಾತೇ ಆಗಲ್ಲ ಪುಣ್ಯಾತ್ಮ. ಅವರೆಲ್ಲ ಮತ್ತೆ ಎಂ ಎಲ್ ಎ ಆಗ್ಬೇಕೇನ್ರಿ? ನೋಡಿ ಅಪ್ಪ ನೀವೇ ಯೋಚನೆ ಮಾಡಿ. ಇದೆಲ್ಲ ಇಂದಿರಾನಗರ ಅಂತ ಇಂದಿರಾನಗರ ಕೊಟ್ಟಂತ ಜಾಗ ಇಲ್ಲ ಅಲ್ವಾ? ಮತ್ತೆ ದೇವರಾಜ್ ದರ್ಶನವ್ರು ಇದ್ದ ಕೊಟ್ಟಿದ್ರು ಅವ್ರನ್ನೇ ಮರ್ತು ಬಿಟ್ರಿ. ಇಲ್ಲಪ್ಪ ಹೆಂಗ್ರಿ ಮರ್ತು ಬಿಡ್ತೀರಿ? ಮರ್ತು ಬಿಟ್ಟು ಮತ್ತೆ ಸುರೇಶ್ ಕುಮಾರ್ ಹಂಗೆ ಗೆದ್ದ ಮನೆ ಸುರೇಶ್ ಕುಮಾರ್ ಹಂಗೆ ಗೆದ್ದೆ ಬಂದ್ಬಿಟ್ಟು ದಯಮಾಡಿ ಹಿಂದೆ ಮಾಡೋ ತಪ್ಪನ್ನ ಮಾಡಬೇಡಿ. ನಿಮಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಹಿಂದೆ ಮಾಡಿದ ತಪ್ಪನ್ನ ಮಾಡಬೇಡಿ. ಸುರೇಶ್ ಕುಮಾರನ್ನ ಸೋಲಿಸಿ ಬಿಜೆಪಿಯನ್ನ ಸೋಲಿಸಿ ಬಿಜೆಪಿ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸವನ್ನು. ಕರ್ನಾಟಕಕ್ಕೆ ಸಾಲ ಮಾಡಿದದ್ದು 120,000 ಕೋಟಿ 5 ವರ್ಷದಲ್ಲಿ. ಈ ಪುಣ್ಯಾತ್ಮ ಯಡಿಯೂರಪ್ಪ ಬಂದು 7 ವರ್ಷದಲ್ಲಿ 1.5 ಲಕ್ಷ ಕೋಟಿ ಸಾಲ ಮಾಡಿದೆ. 1.5 ಲಕ್ಷ ಕೋಟಿ ಅಂದ್ರೆ ಜೋಕಿಂಗ್. ಬಜೆಟ್ ಪುಸ್ತಕ ತೆಗೆದು ನೋಡಿ, 1 ವರ್ಷ 73,000 ಕೋಟಿ, 1 ವರ್ಷ 72,000 ಕೋಟಿ, 145 ಲಕ್ಷ ಕೋಟಿ. ಈ ರಾಜ್ಯ ಉಳಿಸ್ತಾರೆ ಇವರು. ಬಡವರಿಗೆ ಏನು ಕೊಡಲಿಲ್ಲ, ಬಡವರು ಇವತ್ತು ಬರೀ ಘೋಷಣೆ ಮಾಡೋದಷ್ಟೇ, ಸುಳ್ಳು. ಯಡಿಯೂರಪ್ಪ ಇದ್ದಾನಲ್ಲ ಸುಳ್ಳಿಗೆ ಇನ್ನೊಂದು ಹೆಸರೇ ಅವ್ರ ಮನೆ ದೇವರೇ ಸುಳ್ಳು. ಬರೀ ಸುಳ್ಳು, ನರೇಂದ್ರ ಮೋದಿ ಸುಳ್ಳು, ಯಡಿಯೂರಪ್ಪ ಸುಳ್ಳು, ಈ ಸುರೇಶ್ ಕುಮಾರ ಸುಳ್ಳು. ಏನ್ ಬಹಳ ಮುಖವಾಡ ಹಾಕೊಂಡು ಒಳ್ಳೆ ಒಂಥರ ಇರೋದು ಅಷ್ಟೇ ಗಿರಾಕಿ ಎಲ್ಲ ಏನು ಕೆಲಸ ಮಾಡಿ ಕಟ್ಟ ಸುಖ ಕೇಳಿದ್ರ ನಿಮ್ಗೆ ದಯ ಮಾಡಿ ಕೈ ಮುಗಿತೀನಿ. ಮತ್ತೆ ತಪ್ಪುಗಳು ಮಾಡಕ್ಕೆ ಹೋಗ್ಬಿಡಿ. ಅವ್ರ ಬಣ್ಣದ ಮಾತುಗಳಿಗೆ ಮೋಸ ಹೋಗ್ಬೇಡಿ.
ಖಂಡದ ಮಾತುಗಳು. ಏನ್ ಚುನಾವಣೆ ಬಂದಾಗ ಶುರು ಮಾಡ್ತಾರೆ, ರಾಮಂದ್ರ ಅಯೋಧ್ಯ, ಪಾಕಿಸ್ತಾನ ಜಮ್ಮು ಕಾಶ್ಮೀರ, ಪುಲ್ವಾಮಾ, ಚೈನಾ, ಇವು ಶುರು ಮಾಡ್ಕೊಂಡ್ಬಿಡ್ತಾರೆ. ಯಾವತ್ತಾದ್ರೂ ನರೇಂದ್ರ ಮೋದಿಯವರು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಮಾತಾಡಿದಾರ? ನಿರುದ್ಯೋಗದ ಬಗ್ಗೆ ಮಾತಾಡಿದಾರ? ದೇಶದ ಜಿ ಡಿ ಪಿ ಬೆಳವಣಿಗೆ ಬಗ್ಗೆ ಮಾತಾಡಿದಾರ? ಮನಮೋಹನ್ ಸಿಂಗ್ ಅವರು ಇರುವಾಗ ಜಿ ಡಿ ಪಿ ಬೆಳವಣಿಗೆ 8-9% ಇತ್ತು. ಇವತ್ತು ಜಿ ಡಿ ಪಿ ಬೆಳವಣಿಗೆ ಏನು ಗೊತ್ತಾ? ಮೈನಸ್, ಪ್ಲಸ್ ಅಲ್ಲ, ಮೈನಸ್ 7.7%, ಮೈನಸ್. ಹಿಂದುಕೊಂಡೋಗ್ಬಿಟ್ಟು ದೇಶ 25 ವರ್ಷ ಹಿಂದುಕೊಂಡಾಯ್ತು. ಅಸರು ಮಾಡಬೇಕಾದ್ರೆ ಕಾಂಗ್ರೆಸ್ಗೆ ಬರಬೇಕು ಹೊರತು ಬೇರೆ ಯಾರಿಂದ ಕೂಡ ಸಾಧ್ಯ. ಅಲ್ವಾ, ಅಲ್ಲಿಂದ ಕಾಂಗ್ರೆಸ್ ಪಕ್ಷ ಬಡವರ ಜೊತೆ ಇದ್ದು ಬಡವರ ಕಷ್ಟಗಳಿಗೆ ಸ್ಪಂದಿಸಿ ಅವ್ರ ಕಷ್ಟ ಅವಾಗೇನಿದೆ ಇದೇನ ಇಂಜಿನಿಯರ್ ಹೇಳ್ರಿ, ಅವರಿಗೆ ಹೇಗೆ ಇಂಜಿನಿಯರ್ ಹೇಳ್ಬೇಕು? ನಾನು ಕೋಟ್ ಅನ್ಕೊಂಡಿದ್ದೆ ಇದ್ದೀನಿ ಅವ್ರಿಗೆ. ನರೇಂದ್ರ ಮೋದಿ ಅವರು ಇಡೀ 7 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, 25 ವರ್ಷ ಇದ್ದು ಕೊಟ್ಟಾಯ್ತು. ಏನ್ ಅಚ್ಚೇ ದಿನ, ಬೆಲೆ 100 ರೂಪಾಯಿ ಅಚ್ಚೇ ದಿನ, ಡೀಸೆಲ್ ಬೆಲೆ 94 ರೂಪಾಯಿ ಆಗಿರೋದೇ ಅಚ್ಚೇ ದಿನ, ಗ್ಯಾಸ್ ಬೆಲೆ 850 ರೂಪಾಯಿ ಆಗಿರೋದೇ ಅಚ್ಚೇ ದಿನ, ಇದೇ ಅಚ್ಚೇ ದಿನ. ನರೇಂದ್ರ ಮೋದಿಜಿ ಈ ತರ ಜನರನ್ನ ಮೋಸ ಮಾಡೋದು ಬಿಟ್ಬಿಟ್ಟು ದಯಮಾಡಿ ನೀವೇ ಬಿಟ್ಬಿಟ್ಟು ಹೋದ್ರೆ ಒಳ್ಳೇದು. ಬಿಡದೆ ಹೋದ್ರೆ ಜನ ಮುಂದಿನ ಸಾರಿ ಪಾಠ ಕಲಿಸ್ತೀರಿ ಅಲ್ವಾ? ಇಲ್ಲಿ ನೋಡಿ ಕೃಷ್ಣಮೂರ್ತಿ ಅಪ್ಪ ಒಬ್ಬ ಕಾರ್ಪೊರೇಟ್, ಇದು ಅಕ್ಕಿ ಅವನ್ ಬಿ ಜೆ ಪಿ ಅವ್ರು ಕೊಟ್ಟಿದಾರ, ನೀವು ಸ್ವಂತ ದುಡ್ಡಿನಿಂದ ಕೊಡ್ತಾರೆ, ಸ್ವಂತ ದುಡ್ಡು, ನಿಮ್ಮ ಗಳಿಕೆ ದುಡ್ಡಿನಿಂದ ಪಾಪ ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ ಮಾಡಬೇಕು ಅಂತ ಇವ್ರು ಮಾಡ್ತಾರೆ. ಅದರಿಂದ ಇದು ಒಂದು ಒಳ್ಳೆ ಕೆಲಸ, ಬಡವರ ಕೆಲಸ. ನಾನು ಕೃಷ್ಣಮೂರ್ತಿ, ಪದ್ಮಾವತಿ ಈ ಥರ ಎಲ್ಲ ಅವ್ರ ಸ್ನೇಹಿತರಿಗೆ, ಎಲ್ಲರಿಗೂ ಕೂಡ ಕಾಂಗ್ರೆಸ್ ಮುಖಂಡ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.